ಈ ಮೂವಿ ಮಾಡೋವಾಗ ನಂಗೆ ತುಂಬಾ ಮಜಾ ಬಂತು. ಅವಾಗ ಅಷ್ಟೊಂದು ಹೆದರಿಕೆ ಆಗ್ಲಿಲ್ಲ, ಆದ್ರೆ ಪೋಸ್ಟರ್ ಮತ್ತೆ ಟ್ರೇಲರ್ ನೋಡ್ಬಿಟ್ಟು ನಂಗೆ ತುಂಬಾ ಹೆದರಿಕೆ ಆಗೋಯ್ತು. ಹಾರರ್ ಮೂವಿಗಳು ಅಂದ್ರೆ ನಂಗೆ ತುಂಬಾ ಇಷ್ಟ, ಇಷ್ಟಪಟ್ಟು ನೋಡ್ತೀನಿ, ಆದ್ರೆ ನಾಲ್ಕೈದು ದಿನ ನಿದ್ದೆ ಮಾಡಲ್ಲ. ಆಮೇಲೆ ಎಂಡಿಂಗ್ ಅಲ್ಲಿ ನಂದು ಒಂದು ಟ್ವಿಸ್ಟ್ ಇದೆ, ಆದ್ರೆ ನಾನು ಹೇಳಲ್ಲ ಹೇಳಲ್ಲ, ನೀವು ಮೂವಿ ನೋಡ್ಬೇಕು. ಅದಕ್ಕೆ ನಾನು ಮಿಲನ ಅಕ್ಕ ಮತ್ತೆ ಅಮೃತ ಅಕ್ಕನ ತಮ್ಮ. ಈಗ ಬಿಟ್ಟಿಯ ಬಾಯ್ನ ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬಂಗಾರ, ಥ್ಯಾಂಕ್ ಯು ಸರ್. ತುಂಬಾ ಜನ ಹೆದರಿಸ್ತೀರಿ ನೀವು ಪ್ರೇಕ್ಷಕರಿಗೆ ಖಂಡಿತ. ಪಾತ್ರದ ಅನುಭವ ಯಾವ ರೀತಿ ಇತ್ತು? ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಹಾರರ್ ಸಿನಿಮಾ ಅಂದಮೇಲೆ ದೆವ್ವ, ದುಷ್ಟಶಕ್ತಿ, ಭೂತಗಳು ಎಲ್ಲ ಇದೇ ಇರುತ್ತೆ. ಸೊ ಅವೆಲ್ಲ ಇದ್ಮೇಲೆ ಅದನ್ನ ಓಡ್ಸಕ್ ಒಬ್ಬ ಮಂತ್ರವಾದಿ ಬೇಕೇ ಬೇಕು. ಸೊ ಆ ಮಂತ್ರವಾದಿ ಪಾತ್ರ ನಾನು ಮಾಡ್ತಿದ್ದೀನಿ. ಆದ್ರೆ ನಾನ್ ದೆವ್ವ ಭೂತ ನೋಡ್ಸಿನ ಅಥವಾ ದೆವ್ವ ಭೂತ ನನ್ನ ನೋಡ್ಸುತ್ತಾ, ಅದನ್ನ ತೆರೆ ಮೇಲೆ ನೋಡ್ಬೇಕಾಗತ್ತೆ ನೀವು. ಅಂಡ್ ಕಮಿಂಗ್ ಬ್ಯಾಕ್ ಟು ದ ಟೀಮ್, ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಆಕ್ಚುಲಿ ನನ್ನ ಪಾತ್ರಕ್ಕೆ ಇದು ತುಂಬ ಪ್ರೀ ಕೋವಿಡ್ ಟೈಮಲ್ಲಿ ಮುಹೂರ್ತ ಎಲ್ಲ ಆಗಿತ್ತು. ನನ್ನ ಪಾತ್ರಕ್ಕೆ ಬೇರೆ ಯಾರೋ ಕಲಾವಿದನ ಆಯ್ಕೆ ಮಾಡ್ಕೊಂಡಿದ್ರು, ಬಟ್ ಡೈರೆಕ್ಟರ್ ಪ್ರೊಡ್ಯೂಸರ್ಗೆಲ್ಲ ಅವರು ಅಷ್ಟು ಮಾಡ್ತಾರೋ ಇಲ್ವೋ, ಆ ಕೆಪಬಿಲಿಟಿ ಇದೆ ಇಲ್ವೋ ಅಂತ ಅವ್ರಿಗೆ ಅನುಮಾನ ಬಂದಾಗ ಬೇರೆಯವ್ರನ್ನ ಹುಡುಕ್ತಾ ಇದ್ರು. ಆ ಟೈಮಲ್ಲಿ ನಮ್ಮ ದಿಲೀಪ್ ಚಕ್ರವರ್ತಿ ಡಿ ಒ ಪಿ ಅವರು ನನ್ನನ್ನು ಈ ಟೀಮ್ಗೆ ಸಜೆಸ್ಟ್ ಮಾಡಿದ್ರು, ಹಾಗಾಗಿ ನನಗೆ ಈ ಪಾತ್ರ ಸಿಕ್ತು. ಸೊ ಥ್ಯಾಂಕ್ಸ್ ಟು ದಿಲೀಪ್ ಫಸ್ಟ್ ಆಫ್ ಆಲ್, ಆಮೇಲೆ ನಮ್ಮ ಮಹೇಶ್ ಕಿರಣ್ ಅವ್ರಿಗೆ, ಆಮೇಲೆ ನಮ್ಮ ಚೇತನ್, ರಿತೇಶ್, ಅನೀಶ್ ಇವರೆಲ್ಲ ಕೂತ್ಕೊಂಡು ಒಟ್ಟಿಗೆ ಸೇರಿ ಕತೆ ಮಾಡಿರೋದು ಇದನ್ನ. ಸೊ ಹಾಗಾಗಿ ಅವ್ರಿಗೆಲ್ಲ ಒಳ್ಳೆ ಕತೆ ಮಾಡಿ ಒಂದು ಕುತೂಹಲಕಾರಿ ಕತೆ ಮಾಡಿದ್ದಾರೆ. ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಮತ್ತೆ ನಮ್ಮ ಡೈರೆಕ್ಷನ್ ಟೀಮ್, ರವೀಂದ್ರ ಆರಾಧ್ಯ, ಪವನ್ ಕುಲಕರ್ಣಿ, ಪ್ರದೀಪ್ ಚಂದ್ರ, ಇಲ್ಲೆಲ್ಲ ಇದೆ ಕಾಣಿಸ್ತಾ ಇಲ್ಲ, ಆಮೇಲೆ ಹೇಮಂತ್. ಸೊ ಎಲ್ರು ಸಖತ್ ಹೆಲ್ಪ್ ಮಾಡಿದ್ದಾರೆ ಶೂಟಿಂಗ್ ಟೈಮಲ್ಲಿ. ತಲಕಾಡು ಈ ಥರ ಔಟ್ಡೋರ್ ಶೂಟ್ ಎಲ್ಲ ಇರ್ತಿತ್ತು ನಮಗೆ. ಸೊ ಅಲ್ಲೆಲ್ಲ ಸ್ವಲ್ಪ ನಂದು ಸ್ವಲ್ಪ ಫಿಸಿಕಲಿ ಸ್ವಲ್ಪ ಎಫರ್ಟ್ ಹಾಕಿದ್ದೀನಿ, ಆ್ಯಕ್ಚುಲಿ ಸ್ಕ್ರೀನಲ್ಲಿ ಬರುತ್ತದು. ಸೊ ಹಂಗಾಗಿ ಇವರೆಲ್ಲರೂ ಸಹಕಾರ ಇದ್ದೀನಿ, ತುಂಬ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಸಿದ್ದು ನನಗೆ ಮೊದಲಿಂದನೂ ಪರಿಚಯ. ಸೊ ಅವ್ನು ನನ್ಗೆ ಫಸ್ಟೇ ಹೇಳಿದ್ದೆ ಅವನು ಟಿ ವಿನಲ್ಲಿ ಒಂದ್ಸಲಿ ಮಾಡೋಕ್ಕೆ, ನಾನು ಆಡಿಷನ್ ಮಾಡಿದ್ದೆ ಒಂದ್ಸಲಿ ಸಿದ್ದುಗೆ. ಆ್ಯಕ್ಚುಲಿ ಅವನು ನೆನಪಿದೆ ಹೋಗುತ್ತಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದ. ಸೊ ಅವ್ನು ಹೇಳಿದಾಗ ನಾನು, ನೀನು ಒಂದೊಂದು ದಿವಸ ಒಳ್ಳೆ ದೊಡ್ಡ ಸ್ಟಾರ್ ಆಗೇ ಆಗ್ತೀಯ, ನೀನು ತುಂಬ ಕೆಪಾಸಿಟಿ ಇದೆ. ನನ್ಗೆ ಈಗಲೂ ಆ್ಯಕ್ಚುಲಿ ಅವನ ಆ್ಯಕ್ಟಿಂಗ್ ನಾನು ಫ್ಯಾನ್, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡ್ತಾನೆ, ಒಳ್ಳೆ ಪಾತ್ರಗಳು ಸಿಗಬೇಕು ಅಷ್ಟೇ ಅವನಿಗೆ. ಕೆಪಾಸಿಟಿ ಇರೋ ಪಾತ್ರಗಳು ಕೊಟ್ಟರೆ ಅವ್ನು ಎಂಥ ಪಾತ್ರ ಬೇಕಾದ್ರೆ ಹ್ಯಾಂಡಲ್ ಮಾಡ್ತಾನೆ. ಸೊ ಇಟ್ಸ್ ವೆರಿ ಗುಡ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ನನಗೆ ಮಿಲನಾ ನಾಗರಾಜ್ ಅವರು, ಅಮೃತ, ಸೊ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದು ತುಂಬ ಖುಷಿ ಕೊಟ್ಟಿದೆ. ಅಗೇನ್ ನಾನು ಆ್ಯಕ್ಚುಲಿ ಸ್ವಲ್ಪ ನೋಡೋಕ್ಕೆ ವಯಸ್ಸಾಗಿರೋ ಥರ ಇದ್ದರು, ನಾನು ಇಂಡಸ್ಟ್ರಿ ಜೂನಿಯರು. ಸೊ ಹಂಗಾಗಿ ನಾವು ಬಂದಿದ್ದೆ 2000 ಆದಮೇಲೆ. ಸೊ ಅದಕ್ಕೆ ಮುಂಚೆ ನಾನು ಸಂಗೀತ ಅವ್ರನ್ನ ದೂರದರ್ಶನಲ್ಲ ಸೀರಿಯಲ್ಗಳಲ್ಲಿ ನೋಡಿ ಅವಾಗಿಂದ ನಾವು ಸಿದ್ದು ಹೇಳ್ದಂಗೆ ನಮಗೆಲ್ಲ ಕ್ರಶು ಸಂಗೀತ ಅವ್ರ ಮೇಲೆ. ಸೊ ಅವ್ರನ್ನ ಸೆಟ್ಟಲ್ಲಿ ಫಸ್ಟ್ ಟೈಮ್ ನೋಡಿದಾಗ ನನ್ಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು, ಅವಾಗ ಹಿಂಗೆ ನೋಡಿದ್ವೋ ಈಗಲೂ ಹಾಗೆ ಇದಾರಲ್ಲ ಅಂದ್ಬಿಟ್ಟು. ಸೊ ದಟ್ ವಾಸ್ ನೈಸ್. ಆ್ಯಂಡ್ ಇವ್ರು ಹೇಳ್ದಂಗೆ, ಸಂಗೀತ ಅವ್ರು ಹೇಳ್ದಂಗೆ ಡೈರೆಕ್ಟ್ ಮಾಡ್ತಾ ಇರ್ತೇನೆ, ಎಲ್ರು ನಾನು ಡೈರೆಕ್ಟ್ ಮಾಡಿದ್ದಾನೆ, ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಸೊ ನೀವೊಂದು ಮುಂದಿನ ದಿವಸ ಡೈರೆಕ್ಟ್ ಆಗು, ಡೈರೆಕ್ಟ್ ಆಗಿ ನಮಗೆಲ್ಲ ಚಾನ್ಸ್ ಕೊಡು. ವೆರಿ ಗುಡ್. ಸೊ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ದಿಸ್ ಟೀಮ್. ಹೊಸ ಟೀಮ್ ಎಲ್ಲರೂ ತುಂಬ ಚೆನ್ನಾಗಿ ಎನರ್ಜೆಟಿಕ್ ಆಗಿ ಕೆಲಸ ಮಾಡಿದ್ರು, ಎಲ್ಲ ಇದು ಬಂದಿದೆ. ಅದು ತೆರೆ ಮೇಲೆ ಇವಾಗ ಕಾಣಿಸ್ತಿದೆ ಟ್ರೈಲರಲ್ಲಿ, ಇನ್ನೂ ಪೂರ್ತಿ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದ್ಬಿಟ್ರೆ ಏನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ದಿಲೀಪ್ ಚಕ್ರವರ್ತಿ ಅವರೇ, ನಿಮ್ಮ ಛಾಯಾಗ್ರಹಣದ ಚಳಕ, ಕೈ ಚಳಕ ಯಾವ ರೀತಿ ಇತ್ತು, ತಂಡದ ಬಗ್ಗೆ ಒಂದು ನಾನು ಆತ್ಮಾರಿ. ಎಲ್ರಿಗೂ ನಮಸ್ಕಾರ. ಛಾಯಾಗ್ರಹಣ ಅಂದ್ರೆ ಇದು ಹಾರರ್ ಆಗಿರೋದ್ರಿಂದ ಹೆಚ್ಚಾಗಿ ಕತ್ಲಲ್ಲಿ ಶೂಟಿಂಗ್ ಇತ್ತು. ಇಲ್ಲೊಂದು ನನಗೋದ್ಮೇಲೆ ಒಂದು ಟ್ವಿಸ್ಟ್ ಕೊಟ್ರು ಡೈರೆಕ್ಷನ್ ಟೀಮಿಂದ, ಯಾಕಂದ್ರೆ ಡೇನಲ್ಲೇ ಕಂಪ್ಲೀಟ್ ನೈಟ್ ಶೂಟ್ ಮಾಡಬೇಕು ಅಂತ ಹೇಳೋದು, ಲೊಕೇಶನ್ ರೆಸ್ಟ್ರಿಕ್ಷನ್ ಇದ್ದಿದ್ರಿಂದ. ಸೊ ಹಾಗಾಗಿ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಪ್ರತಿದಿನ ನಾವೆಲ್ಲ ವಿಂಡೋ ಕ್ಲೋಸ್ ಮಾಡಿ ಬ್ಲ್ಯಾಕ್ ಕ್ಲಾತ್ ಹಾಕಿ ಡೇನಲ್ಲೇ ಕಂಪ್ಲೀಟ್ ನೈಟ್ ಎಫೆಕ್ಟ್ ಶೂಟ್ ಮಾಡಿದ್ದೀವಿ. ಇದಕ್ಕೆ ಅದೊಂದು ಸ್ಪೆಷಲ್ ಚಾಲೆಂಜಿಂಗ್ ಆಸ್ ವೆಲ್. ಆಮೇಲೆ ತುಂಬ ಆ್ಯಕ್ಟರ್ಸ್ಗೆ ಸ್ಮೋಕ್ ಹಾಕಿ ಅವ್ರಿಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ ಅನಿಸುತ್ತೆ, ಗೊತ್ತಿಲ್ಲ. ಆದರೆ ಕಂಪ್ಲೀಟ್ ಅಲ್ಲಿ ಏನೇ ಬಂದಿದೆ ಅಂದರೆ ಅದು ಕಂಪ್ಲೀಟ್ ಟೀಮ್ ಎಫರ್ಟ್. ಎಲ್ಲರ ಲೈಟಿಂಗ್ ಟೀಮ್ ಆಗಿರ್ಬೋದು, ಲೈಟಿಂಗ್ ಹುಡುಗರಾಗಿರ್ಬೋದು, ಡೈರೆಕ್ಷನ್ ಟೀಮ್ ಆಗಿರ್ಬೋದು, ನನ್ನ ಅಸಿಸ್ಟ್ ಮಾಡಿದವರಾಗಿರ್ಬೋದು, ಪ್ರತಿಯೊಬ್ಬರ ಎಫರ್ಟ್ ಅದರಲ್ಲಿದೆ. ಇಲ್ಲಾಂದರೆ ಏನೂ ಮಾಡೋದಕ್ಕಾಗಲ್ಲ. ಸೊ ಕಂಪ್ಲೀಟ್ ಎಫರ್ಟ್, ಟೀಮ್ ಎಫರ್ಟಿಂದ ಇದು ಔಟ್ಪುಟ್ ಬಂದಿದೆ. ಸೊ ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಮಹೇಶ್ವರೇ, ಮಹೇಶ್ವರ್ ನೀವು ಮಾತಾಡ್ಬಿಡಿ ಸರ್. ಎಲ್ಲ ಮಾತಾಡಿದಾಗ ನೀವು ಸರ್ ಮಾತಾಡೋ.
ಅಯ್ಯಯ್ಯೋ ಚಿತ್ರದ ಕ್ಯಾಪ್ಟನ್ ನೀವೇ ಮಾತಾಡ್ತಿದ್ರೆ. ಸೊ ಇವೊಂದೇನಂದ್ರೆ ನಾವು ರೈಟಿಂಗ್ ಟೀಮ್ ಅಲ್ಲಿ ನಮ್ಮ ಅನೀಶ್ ಅವರು ನಮ್ಮ ರಿತೀಶ್ ಅನ್ಬಿಟ್ಟು ಒಂದ್ಸಲ ಎದ್ದಿ ನೀವು ಮುಖ ತೋರಿಸೋ ಚೆನ್ನಾಗಿರುತ್ತೆ ಆಕ್ಚುಲಿ. ಚೇತಿ ಅಲ್ಲಿ ಬ್ರೋ. ಸೊ ಹಿಂಗೆ ಒಂದು ರೈಟಿಂಗ್ ಟೀಮ್ ನಾವೆಲ್ಲ ಕುತ್ಕೊಂಡು ಮಾಡಿದ್ವಿ. ಸೊ ನಾವು ಬರೀಬೇಕಾದ್ರೆ ಒಂದೇ ನಮ್ಮ ತಲೆಯಲ್ಲಿ ಇದ್ದಿದ್ದು ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ನಾವೇನು ಆರ್ ಆರ್ ಸಿನಿಮಾಗಳು ನೋಡಿದ್ದೀವಿ. ಸೊ ಇದ್ರಲ್ಲಿ ಅದು ಯಾವುದು ಬರಬಾರ್ದು ಅಂತ ಅದೊಂದು ತಲೆಯಲ್ಲಿ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡಿದ್ವಿ. ಸೊ ವರ್ಕ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿನಿಮಾ ಸ್ವಲ್ಪ ತಡ ಆಯಿತು. ಸೊ ನಮ್ಮ ಹೀರೋಯಿನ್ಸು ಹೀರೋ ಎಲ್ಲ ಬಂದಿದ್ದಾರೆ. ಸೊ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಸೊ ಅಷ್ಟೇ ಸರ್, ನೀವೇನ ಕೇಳಿದ್ರೆ ನಾನು ಆನ್ಸರ್ ಮಾಡ್ಬೋದು ಅಷ್ಟೇ. ಇಲ್ಲ, ಕಲಾವಿದರ ಪಾತ್ರದಲ್ಲಿ ವಿಶೇಷತೆ ಬಗ್ಗೆ ಒಂದಷ್ಟು. ಖಂಡಿತ ವಿಶೇಷತೆ ಐತೆ ಸರ್. ಆಕ್ಚುಲಿ ನಮ್ಮ ಅಂದ್ರೆ ನಮ್ಮ ಸಿನಿಮಾದಲ್ಲಿ ಮಾಡಿರೋ ಯಾರೇ ಆರ್ಟಿಸ್ಟ್ಗಳು ಅಂದ್ರೆ ಹೀರೋಯಿನ್ಸ್ ಆಗ್ಬೋದು, ಹೀರೋ ಆಗ್ಬೋದು ಅಥವಾ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳಾಗ್ಬೋದು, ಅವರು ನಾವು ಪರ್ಟಿಕ್ಯುಲರ್ ಲೊಕೇಶನ್ ಬಂದಾಗ ಜಸ್ಟ್ ನಾವು ಹೇಳಿದಷ್ಟೇ ಮಾಡ್ತಿರಲಿಲ್ಲ ಅವರು. ಅವ್ರಿಗೆ ಅಂದ್ರೆ ನಾವು ಫಸ್ಟೇ ಹೇಳ್ಬಿಟ್ಟಿದ್ವಿ ಯಾರು ಏನೇ ಕಲೆಕ್ಷನ್ ಇದ್ರು ಹೇಳ್ಬೋದು, ಇದು ಟೀಮ್ ವರ್ಕ್ ಅಂತ. ಸೊ ಅವರು ಕೂಡ ಇಂಪ್ರೂವ್ ಮಾಡಿಕೊಂಡು ಏನಾದ್ರು ಸಜೆಷನ್ ಇದ್ರೆ ಕೊಡ್ತಿದ್ರು. ಸೊ ನಾವು ಅದನ್ನ ಅಡಾಪ್ಟ್ ಮಾಡಿಕೊಂಡು ಶೂಟ್ ಮಾಡ್ತಾ ಹೋಗ್ತಿದ್ವಿ. ಸೊ ಕತೆ ಬಗ್ಗೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಇದು ಆರ್ ಆರ್ ಸಿನಿಮಾ. ಸೊ ಕತೆ ಬಗ್ಗೆ ಹೇಳಿದ್ರು ಈಲ್ ಆಗತ್ತೆ. ಸೊ ಓಲ್ಡ್ ಟೀಮು ಚೆನ್ನಾಗಿತ್ತು ಸರ್. ಆ್ಯಕ್ಚುಲಿ ಟೆಕ್ನಿಕಲ್ ಟೀಮ್ ನಮ್ಮ ಎಡಿಟರ್ ಶ್ರೀಕಾಂತ್ ಸರ್, ನಮ್ಮ ದಿಲೀಪು ಮತ್ತು ಮಂಜರಿ ಸ್ಟುಡಿಯೋ ಟೆಕ್ನಿಷಿಯನ್ಸು ಎಲ್ಲ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಟೆಕ್ನಿಕಲ್ ಟೀಮ್ಗೆ. ಸಾಮಾನ್ಯವಾಗಿ ವಾಮಾಚಾರದ ಚಿತ್ರ ಮಾಡುವಾಗ ಅದರ ಆಂತರಿಕ ವಿಷಯಗಳು ಕೆಲವೆಲ್ಲ ಇರ್ತವೆ, ಅದು ಜನ ನೋಡಿದವ್ರಿಗೆ ಕೂಡ ಅದು ಸೀಲಿ ಅನ್ಸ್ಬಾರ್ದು. ಆ ವಿಚಾರದಲ್ಲಿ ವಿಚಾರಣೆ ಮಾಡದೆ ಹೊರಗಡೆ ಕೇಳಿ ಮಾಡಿ ಸರ್. ಈ ನಮ್ಮ ತಂಡದಲ್ಲಿ ನಮ್ಮ ಇವಾಗ ಎದ್ದು ನಿಂತಿದ್ದಾರಲ್ಲ ರಿತೇಶ್ ಮತ್ತು ಚೇತನ್, ಇವ್ರು ಸ್ವಲ್ಪ ಅದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಆ್ಯಕ್ಚುಲಿ. ಸರ್ ಇವಾಗ ನಾನು ಅನ್ಕೊಂಡಿರಲಿಲ್ಲ ಫಸ್ಟ್ ಸಿನಿಮಾ ನಾನು ಈ ಥರ ಆರ್ ಆರ್ ಸಿನಿಮಾ ಮಾಡ್ತೀನಿ ಅಥವಾ ಈ ಥರ ವಾಮಾಚಾರಕ್ಕೆ ಸಂಬಂಧಪಟ್ಟಂಗೆ ಸಿನಿಮಾ ಮಾಡ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ. ಸೊ ಅವ್ರು ಸ್ವಲ್ಪ ಅಂದ್ರೆ ನಮ್ಮ ಟೀಮಲ್ಲಿ ಇಬ್ಬರು ಪರ್ಟಿಕ್ಯುಲರ್ ಆಗಿ ವಾಮಾಚಾರಗಳ ಬಗ್ಗೆ ಏನು ಮಾಡ್ತಾರೆ, ಯಾಕೆ ಮಾಡ್ತಾರೆ, ಸೊ ಕೆಲವೆಲ್ಲ ಹೋಗಿ ನೋಡಿದೀವಿ ಕೂಡ ನಾವು. ಮತ್ತೆ ಇದುವರೆಗೆ ಬೇರೆ ಸಿನಿಮಾಗಳಲ್ಲಿ ಏನು ಬಂದಿದೆ ವಾಮಾಚಾರನ ಏನು ತೋರಿಸ್ತಾರೆ, ಸೊ ಅದನ್ನ ಬಿಟ್ಟು ನಾವು ಏನು ಮಾಡ್ಬೋದು, ಆ್ಯಕ್ಚುಲ್ ರಿಯಾಲಿಟಿ ಏನಿರುತ್ತೆ, ಈ ಥರ ಎಲ್ಲ ವಿಷಯಗಳನ್ನ ಪ್ರಾಕ್ಟಿಕಲ್ ಆಗಿ ನೋಡಿ ಏನು ಮಾಡಿದ್ವಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಕಡೆಯಾಗಿ ಇನ್ಯಾರು ಬಾಕಿ ಇಲ್ಲ ನಿರ್ಮಾಪಕರೇ ಸರ್. ಸರ್ ಇಟ್ ಇಸ್ ನಾಟ್ ಎಕ್ಸ್ಪ್ರೆಷನ್, ಬಟ್ ಅದಕ್ಕೆ ಮೀನಿಂಗ್ ಇದೆ ಹೋಗೆ. ಬಟ್ ಅದು ಅದ್ರ ಬಗ್ಗೆ ಹೇಳ್ಬಿಟ್ರೆ ಸಿನಿಮಾ ಇಲ್ಲ ಕತೆ ಗೊತ್ತಾಗ್ಬಿಡುತ್ತೆ ಸರ್. ಆ ಸಿನಿಮಾದಲ್ಲಿ ಇದೆ ಸರ್, ಅದಕ್ಕೆ ಜಸ್ಟಿಫಿಕೇಶನ್ ಇದೆ ಸರ್, ಜಸ್ಟಿಫಿಕೇಶನ್ ಇದೆ ಸರ್, ಅದಕ್ಕಿದೆ. ಬೇರೆ ಏನಾದ್ರು ಸರ್? ಕತೆ ನಿರ್ಮಾಪಕರದು ಅಂದ್ರೆ ಈಗ ನಾವೆಲ್ಲ ಏನು ನಾವು ಒಂದು ನಮ್ಮ ಟೀಮಲ್ಲಿ ಒಂದು ಮೂರು ಜನ ಎದ್ದಿದ್ಕೊಂಡ್ರು, ಅನೀಶ್ವರ್ ಆಗ್ಬೋದು, ರೀತಿ ಸುಚೇತನ್ ಸರ್. ಅದು ಹೌದು, ಪ್ರೊಡ್ಯೂಸರ್ ನಾನು ಅವರು ಟೀಮಿಗೆ ಬರೋದ್ ಮುಂಚೆನೆ ಪ್ರೊಡ್ಯೂಸರ್ ಆ ಟೈಲ್ ರಿಜಿಸ್ಟರ್ ಮಾಡಿದ್ರು. ಓಕೆ, ಅಂದ್ರೆ ಅವ್ರು ಹೇಳಿದ್ರು ನನ್ನ ಆಗ್ತದೆ ಸರ್ ಅಷ್ಟೇ. ಶ್ರೀಕಾಂತ್ ಸರ್, ಅದೇ ಉಗ್ರಮ್ಮು ಮತ್ತೆ ಕೆ ಜಿ ಎಫ್ ಎಲ್ಲ ಮಾಡಿದಾರಲ್ಲ ಸರ್. ಮತ್ತೆ ಟ್ರೇಲರ್ ಬಿ ಜಿ ಎಮ್ ಸತೀಶ್ ಬಾಬು ಅಂತಿದ್ದಾರೆ ಅವರು, ಪ್ಲಸ್ ಅದೇನಾಯ್ತು ಅಂದ್ರೆ ಆ ಕಟಿಂಗ್ಸ್ ತಕ್ಕಂಗೆ ಸ್ವಲ್ಪ ಬಿ ಜಿ ಎಮ್ ಮಾಡೋದು ಕಷ್ಟ ಆಯ್ತು. ಸೊ ನಾವೇನ್ ಮಾಡಿದ್ವಿ, ಇವಾಗ ಕೆ ಜಿ ಎಫ್ ಅಲ್ಲಿ ಅದೇ ಮಾಡಿರೋರು, ಓ ಎಸ್ ಟಿ ಟ್ರ್ಯಾಕ್ಸ್ ಅಂತ ಬರುತ್ತೆ, ಒರಿಜಿನಲ್ ಸೌಂಡ್ ಟ್ರ್ಯಾಕ್ಸ್ ಅಂತ, ಅದನ್ನ ಬೈ ಮಾಡಿ ಆನ್ಲೈನ್ ಅಲ್ಲಿ. ಸೊ ನಾವು ಎಡಿಟರ್ ಟೀಮ್ ಜೊತೆ ಕುತ್ಕೊಂಡು ಅದನ್ನ ನಾವೇ ಬ್ಯಾಲೆನ್ಸ್ ಮಾಡಿ ಮಾಡಿದ್ದು ಸರ್. ಆಕ್ಚುಲಿ ಸರ್ ನಂಗೆ ಆ ಥರ ಯಾವ್ದು ಅನುಭವ ಆಗಿಲ್ಲ, ಬಟ್ ನಾನು ಅಕ್ಕಪಕ್ಕ ನಾನು ನೋಡಿದ್ದೀನಿ ಸರ್ ಆಗಿರೋದು. ಹಾ, ನಂಬ್ತೀನಿ ಸರ್, ನಂಬಲೇಬೇಕಲ್ಲ ಸರ್, ನಾನು ಈ ಥರ ಸಿನಿಮಾ ಮಾಡೋಕ್ಕಾಗಲ್ಲ ಸರ್. ಆಧಾರ ಅಂದರೆ ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮ ಅಕ್ಕಪಕ್ಕ ಮನೆಗಳಲ್ಲಾಗಿರೋದು. ನಾನು ಆ್ಯಕ್ಚುಲಿ ಮೂಲತಃ ಹಳ್ಳಿಯವನು ಆ್ಯಕ್ಚುಲಿ. ಸೊ ಅವಾಗ ಅಕ್ಕಪಕ್ಕದಲ್ಲಿ ಹೇಳೋರು, ಅವ್ನು ಬೆಳಿಗ್ಗೆ ಚೆನ್ನಾಗಿದೆ ಕಣೋ, ಅವ್ರ್ಯಾರೋ ಏನೋ ವಾಮಾಚಾರ ಮಾಡಿಸ್ಬಿಟ್ರು, ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು ಅನ್ನೋರು. ಇನ್ನು ಕೆಲವರು ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಡಾಕ್ಟ್ರೆ ನಿಂಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳೋರು, ಬಟ್ ಮನೆಗೆ ಬಂದ ತಕ್ಷಣ ಏನೋ ಪ್ರಾಬ್ಲಮ್ಸ್ ಆಗ್ತಿತ್ತು. ಉದ್ದೇಶ ಬಂದು ಇದನ್ನು ಎನ್ಕರೇಜ್ ಮಾಡೋದಲ್ಲ ಸರ್, ವಾಮಾಚಾರ ಎನ್ಕರೇಜ್ ಮಾಡೋದನ್ನು ಸಿನಿಮಾದಲ್ಲಿ ಎಲ್ಲೂ ತೋರಿಸಿಲ್ಲ. ಸೊ ಆ ಕೊನೆಯಲ್ಲಿ ಹೇಳೋದು ತಪ್ಪು ಅನ್ನೋದೇ ಹೇಳ್ತೀವಿ ಸರ್. ಆಮೇಲೆ ಬರೀ ವಾಮಾಚಾರನೇ ಇಲ್ಲ ಸಿನಿಮಾದಲ್ಲಿ, ಇಟ್ ವಿಲ್ ಬಿ ಒನ್ ಪಾರ್ಟ್ ಆಫ್ ದಿ ಇದಷ್ಟೇ, ಬಟ್ ಓಲ್ಡ್ ಪಿಕ್ಚರ್ ವಾಮಾಚಾರ ಇಲ್ಲ, ಮತ್ತೆ ನಾವೆಲ್ಲೂ ಅದನ್ನ ಎನ್ಕರೇಜ್ ಮಾಡಿಲ್ಲ ಸರ್, ಅಲ್ಲೂ ಕೂಡ ತಪ್ಪು ಅಂತಲೇ ಹೇಳಿದೆ ಸರ್. ಆ್ಯಕ್ಚುಲಿ ಪ್ರೊಡ್ಯೂಸರ್ ನನಗೆ ಹೇಳಿದ ಪ್ರಕಾರ ಟೆಂಟಿಟಿವ್ಲಿ ನವೆಂಬರ್ 11 ಅಂತ ಅನ್ಕೊಂಡಿದ್ವಿ ಸರ್. ಜೈನ ಕಂಬೈನ್ಸ್ ರಿಲೀಸ್ ಮಾಡ್ತಿದ್ದಾರೆ, ಒಂದು 100 ಥಿಯೇಟರ್ ಬರೋ ಥರ ಪ್ಲ್ಯಾನ್ ಇದೆ ಸರ್. ಸರ್ ಬೇರೆ ಏನಾದ್ರು ಸರ್? ಎಲ್ಲರಿಗೂ
ನಮಸ್ಕಾರ. ಪ್ರೊಡ್ಯೂಸರ್ ಒಂದು ದೊಡ್ಡ ಥ್ಯಾಂಕ್ಸ್, ಯಾಕಂದ್ರೆ ಮೊದಲೇ ಸಿನಿಮಾ ನಂಗೆ ಆಸ್ ಎ ಡೈರೆಕ್ಟರ್ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ರಿತೇಶ್ ಮತ್ತೆ ಚೇತನ್ ಅವರು ಅವಕಾಶ ಕೊಡಿಸಿದ್ದೆ. ಆಕ್ಚುಲಿ ನಾನು ಅವ್ರಿಗೆ ಫಸ್ಟ್ ಪರಿಚಯ ಆದೆ, ಇವರು ಎಲ್ಲ ಬೇರೆ ಫಾರಿನಲ್ಲಿ ಇದ್ರು ಚೈನಾದಲ್ಲಿ. ಅವರಿಬ್ಬರು ನನ್ನನ್ನು ನನಗೊಂಥರ ಏನು ಆಡಿಷನ್ ಏನೋ ಗೊತ್ತಿಲ್ಲ, ಅವ್ರಿಗೆ ಹೇಳಿದ್ರು ಈ ಹುಡುಗ ಮಾಡ್ತಾನೆ ಹಿಂಗೆ ಕೊಡೋ ಸಿನಿಮಾ ಅಂದ್ಬಿಟ್ಟು. ಸೊ ಅವರಿಬ್ಬರಿಗೂ ಒಂದು ಥ್ಯಾಂಕ್ಸ್ ಚೇತನ್ ಮತ್ತು ಅನೀಶ್ ಸರ್ಗೆ. ಸಾರಿ ಅನೀಶ್ ಸರ್ಗೆ ಪ್ಲಸ್ ನಮ್ಮ ರಿತೇಶ್ಗೆ ಕೊಟ್ಟಿದ್ದೀವಿ ಸರ್.